ಸ್ವಾಗತ, ನಾನು ನವಿತಾ ಜೈನ್. ಒಬ್ಳು ಹೆಂಡತಿ ಹೋದ್ಲು ಅಂತ ಇನ್ನೊಂದು ಮದುವೆ ಆಗಿದ್ದಾನೆ, ಈಗ ಎರಡನೇ ಹೆಂಡತಿನೂ ನನ್ ಜೊತೆ ಇಲ್ಲ, ಏನ್ ಮಾಡ್ಲಿ, ನನ್ಗೆ ನನ್ ಹೆಂಡತಿ ಬೇಕು ಅಂತ ಹೇಳಿ ಗಂಡ ಈಗ ಅಳಲನ್ನ ತೋಡ್ಕೊಳ್ತಾ ಇದ್ದಾನೆ. ಹೆಂಡತಿ ಬೇಕು ಹೆಂಡತಿ ಅಂತ ಹೇಳಿ ಅಳ್ತಾ ಇದ್ದಾನೆ. ಮೊದಲನೇ ಹೆಂಡತಿ ಇಲ್ಲ ಅಂತ ಹೇಳಿ ಎರಡನೇ ಮದುವೆ ಆಗ್ತಾನೆ, ಈಗ ಎರಡನೇ ಹೆಂಡತಿನೂ ಇಲ್ಲ. ಸೊ ಈಗ ಹೆಂಡತಿ ಬೇಕು ಅಂತ ಹೇಳಿ ಈತ ಕೇಳ್ಕೊಳ್ತಾ ಇರೋದು ತೆಂಗಿನ ಮರ ಹತ್ತಿ ಹೆಂಡತಿ ಬೇಕು ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾನೆ, ಅಳಲನ್ನ ತೋಡ್ಕೊಳ್ತಾ ಇದ್ದಾನೆ. ಹೆಂಡತಿನ ಕರೆಸ್ತೀವಿ ಬಾ ಅಂದ್ರು ಬರ್ತಾ ಇಲ್ಲ ಈ ಭೂಪ. ಬಳ್ಳಾರಿಯ ಗೊಲ್ಲರಹಟ್ಟಿಯಲ್ಲಿ ಗಂಡನ ವಿಚಿತ್ರ ಪ್ರತಿಭಟನೆ ಇದು. ಎರಡು ಮದುವೆಯಾದ್ರೂ ಇಬ್ಬರೂ ಪತ್ನಿಯರ ಪೈಕಿ ಒಬ್ರು ಕೂಡ ನನ್ನೊಂದಿಗೆ ಜೀವನ ಮಾಡ್ತಾ ಇಲ್ಲ ಅಂತ ಹೇಳಿ ಬೇಸತ್ತಂತಹ ವ್ಯಕ್ತಿಯೊಬ್ಬ ತೆಂಗಿನ ಮರವೇರಿರುವಂತಹ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ದಾಸೋಬನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಪತ್ನಿ ಬೇಕು ಅಂತ ಹೇಳಿ ತೆಂಗಿನ ಮರವೇರಿದ್ದಾನೆ ಈತ. ಈತನ ಹೆಸರು ದೊಡ್ಡಪ್ಪ ಅಂತ ಹೇಳಿ 20 ವರ್ಷದಲ್ಲಿ ಮೊದಲ ಮದುವೆ ಆಗಿದ್ದು, ಮಕ್ಕಳಾಗಿಲ್ಲ ಅಂತ ಹೇಳಿ ಆಕೆ ತವರು ಕೂಡ ಸೇರಿದ್ಲು. ಆಮೇಲೆ ಈತ ಎರಡನೇ ಮದುವೆ ಆಗ್ತಾನೆ, ಆದ್ರೆ ಆ ನಂತರ ಎರಡನೇ ಹೆಂಡತಿಗೆ 3 ಗಂಡು ಮಕ್ಕಳು ಕೂಡ ಆಗ್ತಾರೆ. ಎರಡನೇ ಹೆಂಡತಿನ 5 ವರ್ಷದ ಹಿಂದೆ ಎರಡನೇ ಹೆಂಡತಿನ ಕೂಡ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾಳೆ, ಹಾಗೇನೆ ಮಕ್ಕಳನ್ನ ಬಿಟ್ಟು ಆಕೆ ತವರು ಮನೆ ಸೇರ್ತಾಳೆ. ಇದರಿಂದ ಬೇಸತ್ತಿರುವಂತಹ ದೊಡ್ಡಪ್ಪ ಈಗ ಪತ್ನಿ ಬೇಕು ಅಂತ ಹೇಳಿ ಮರ ಏರಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾನೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗ ಇಬ್ರು ಹೆಂಡತಿರು ಇಲ್ಲ ಅಂತ ಹೇಳಿ ಈತ ಈಗ ಮರ ಹತ್ಕೊಂಡು ಕೂತ್ಕೊಂಡು ಪ್ರಾಬ್ಲಮ್ ಮಾಡ್ತಾ ಇರುವಂತದ್ದು, ಈಗಲಾದ್ರೂ ಸಮಾಧಾನಗೊಂಡಿದಾನ, ಯಾಕೆ ಏನ್ ಸಮಸ್ಯೆ ಆಯ್ತು, ಇಬ್ರು ಹೆಂಡತಿರು ಈತನ ಕಿರುಕುಳಕ್ಕೆ ಏನಾದ್ರೂ ಮನೆ ಬಿಟ್ಟು ಹೋದ್ರ ಹೇಗೆ? ಖಂಡಿತ ನವಿತಾ, ಯಾಕಂದ್ರೆ ಎರಡು ಮದುವೆ ಆದ್ರೂ ಕೂಡ ಇಬ್ರು ಹೆಂಡತಿಯರು ಕೂಡ ತನ್ನ ಜೊತೆಗೆ ಜೀವನ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾನು ಎರಡನೇ ಮದುವೆ ಆದೆ. ಮೊದಲನೇ ಹೆಂಡತಿ ನನಗೆ ನನ್ನ ಜೊತೆಗೆ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಎರಡನೇ ಹೆಂಡತಿನು ಕೂಡ ನನ್ನ ಜೊತೆಗೆ ಜೀವನ ಮಾಡ್ತಾ ಇಲ್ಲ. ಇದರಿಂದ ನನ್ನ ಜೀವನದಲ್ಲಿ ಬೇಸತ್ ಬಿಟ್ಟಿದ್ದೀನಿ. ನಾನು ಇಬ್ರಲ್ಲಿ ಯಾರಾದ್ರೂ ಒಬ್ರು ಜೀವನ ಮಾಡ್ಬೇಕು, ಒಬ್ರ ಜೊತೆಗೆ ಹೆಂಡತಿ ಜೊತೆಗೆ ನಾನು ಜೀವನ ಮಾಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ತೆಂಗಿನ ಮರವೇರಿ ಕೂತ್ಬಿಟ್ಟಿದ್ದೆ. ಇದು ಬಳ್ಳಾರಿ ಜಿಲ್ಲೆಯ ದಾಸೋಬನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ. ದೊಡ್ಡಪ್ಪ ಅನ್ನುವಂತ ವ್ಯಕ್ತಿ ಈ ಹಿಂದೆ ಮೊದಲ ಪತ್ನಿ ಜೊತೆಗೆ ಮನಸ್ತಾಪ ಆಗಿ 5 ವರ್ಷದಿಂದನೇ ಬಿಟ್ಟಿರ್ತಾರೆ, ಮತ್ತು ಅವ್ರ ಮಕ್ಕಳನ್ನು ಕೂಡ ಅವರು ತವ್ರ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಅದೇ ಕಾರಣಕ್ಕೆ ಮತ್ತಿನ್ನೊಂದು ಮದುವೆ ಆಗ್ತಾರೆ. ಆ ಮದುವೆ ಆದ್ರೂ ಕೂಡ ಆ ಪತ್ನಿನೂ ಕೂಡ ಅವ್ರ ಜೊತೆಗೆ ಸಂಸಾರ ಮಾಡೋದಿಲ್ಲ, ಗಂಡನ ಜೊತೆ ಇದ್ದ ದೊಡ್ಡಪ್ಪನ ಜೊತೆಗೆ. ಸೊ ಈ ಕಾರಣಕ್ಕಾಗಿ ದೊಡ್ಡಪ್ಪ ಹೇಳಿದ್ದಾರೆ ಅವರು ತೆಂಗಿನ ಮರ ಏರಿ ಕೂತ್ಕೊಂಡಿದ್ರು, ಕೊನೆಗೆ ವಿಷಯ ತಿಳ್ಕೊಳ್ಳೇನೆ ಸ್ಥಳೀಯ ಪೊಲೀಸರು ಆಗಮಿಸಿ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ, ಇಬ್ಬರಲ್ಲಿ ಯಾರಾದ್ರೂ ಒಬ್ಬರ ಜೊತೆಗೆ ಸಂಸಾರ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಇದ್ರ ಜೊತೆ ಮಾತಾಡ್ತೀವಿ ಅಂತ ಭರವಸೆ ಕೊಟ್ಟಾದ್ಮೇಲೆ ದೊಡ್ಡಪ್ಪ ಮರದಿಂದ ಕೆಳಗೆ ಇಳಿದಿದ್ದಾರೆ. ಓಕೆ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಕಾಳ್ಬಿಡಿಸಿ ಆಗ್ಬಿಡ್ತಾರ ನೋಡ ಹಿಡಿದ್ರ.